ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಜಿತ್ ಅಂತ. ನಾನು ಈ ಚಿತ್ರದ ಸಿನಿಮ್ಯಾಟೋಗ್ರಾಫರ್. ನಾವು ಈ ಇಡೀ ಚಿತ್ರನ ಸೋನಿ A6300 ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದೀವಿ. ನಾನು ಈ ಕ್ಯಾಮ್ರಾನ ಟೈನಿ ಬೀಚ್ ಕ್ಯಾಮ್ರಾ ಅಂತ ಕಾಲ್ ಮಾಡ್ತೀನಿ, ಯಾಕೆಂದರೆ ದಿ ಕೈಂಡ್ ಆಫ್ ಕ್ವಾಲಿಟಿ ಔಟ್ಪುಟ್ ದಿಸ್ ಕ್ಯಾಮ್ರಾ ಗಿವ್ಸ್ ಇಸ್ ಅಮೇಝಿಂಗ್. ಸೊ ಈ ಫಿಲಮ್ಗೆ ನಮಗೆ ತುಂಬ ಟ್ರ್ಯಾಕಿಂಗ್ ಶಾಟ್ಸ್ ಬೇಕಾಗಿತ್ತು. ಸೊ ದಿ ಕೈಂಡ್ ಆಫ್ ಆಟೋ ಫೋಕಸಿಂಗ್ ಸಿಸ್ಟಮ್ ದಿಸ್ ಕ್ಯಾಮ್ರಾ ಇಸ್ ಅಮೇಝಿಂಗ್. ಈ ಪ್ರಾಜೆಕ್ಟ್ನ ಚೂಸ್ ಮಾಡೋದಕ್ಕೆ ನನಗೆ ಎರಡು ಕಾರಣ ಇತ್ತು. ದಿ ಫಸ್ಟ್ ಬೀಯಿಂಗ್ ದಿ ಡೈರೆಕ್ಟರ್ ತ್ಯಾಗರಾಜ್, ಆ್ಯಂಡ್ ಇನ್ನೊಂದು ಮೈನ್ ರೀಸನ್ ಏನಂದರೆ ದಿ ಫಸ್ಟ್ ಟು ಪ್ಯಾರಾಗ್ರಾಫ್ ಆಫ್ ದಿ ಸ್ಕ್ರಿಪ್ಟ್. ದಿ ಕೈಂಡ್ ಆಫ್ ವಿಶ್ವಲ್ ನರೇಷನ್ ಡನ್ ಇನ್ ದಿ ಸ್ಕ್ರಿಪ್ಟ್ ಮೇಡ್ ಮೀ ಚೂಸ್ ದಿಸ್ ಪ್ರಾಜೆಕ್ಟ್. ಅದು ನೋಡಿದ ತಕ್ಷಣವೇ ಐ ವಾಸ್ ಲೈಕ್ ಯು ನೋ ಐ ವಿಲ್ ನೆವರ್ ಡ್ರಾಪ್ ದಿಸ್ ಪ್ರಾಜೆಕ್ಟ್ ಅಂತ ಇದ್ದೆ. ಸೊ ಇಟ್ ಆ್ಯಕ್ಚುಲಿ ಮೇಡ್ ಮೈ ವರ್ಕ್ ಮೋರ್ ಈಸಿ ಅಂತ ಹೇಳ್ಬೋದು, ಯಾಕೆಂದರೆ ಆಲ್ರೆಡಿ ಎವ್ರಿಥಿಂಗ್ ವಾಸ್ ಆಲ್ರೆಡಿ ರಿಟನ್ ಆನ್ ಪೇಪರ್. ಐ ಜಸ್ಟ್ ಹ್ಯಾವ್ ಟು ಗೋ ದೇರ್ ಆ್ಯಂಡ್ ಟೇಕ್ ದಿ ಶಾಟ್. ನಾಟ್ ಎಕ್ಸಾಕ್ಟ್ಲಿ ಚಿತ್ರದುರ್ಗ ಅಂತ ಹೇಳ್ಬೋದು, ಒಂದು 30-40 kilometers ಇನ್ಸೈಡ್ ಒಂದು ವಿಲೇಜಲ್ಲಿ ಶೂಟ್ ಮಾಡಿದ್ದೀವಿ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಬೌಟ್ ದಿಸ್ ಲೊಕೇಶನ್ ಇಸ್ ಇಟ್ ವಾಸ್ ಆ್ಯಕ್ಚುಲಿ ಡೆಸರ್ಟೆಡ್ ಆನ್ ದಿ ವೇ ವಿಚ್ ವಿ ವೆಂಟ್. ಯಾರೂ ಇರಲಿಲ್ಲ. ಸೊ ಬೆಳಗ್ಗೆ ಏನಾಯಿತು, ನಾನು ಶೂಟ್ ಮಾಡಿದಾಗ ಐ ವಾಸ್ ಏಬಲ್ ಟು ಸೀ ಓನ್ಲಿ ದ ಫಿಲಮ್ ಕ್ರೂ ಮೆಂಬರ್ಸ್. ಈವ್ನಿಂಗ್ ಆದಾಗ ಲೈಕ್ ನೈಟ್ ಶೂಟ್ ಇದ್ದಾಗ ಐ ವಾಸ್ ಟೇಕಿಂಗ್ ದ ಶೂಟ್ ಆ್ಯಂಡ್ ನಾನು ಹಿಂದ್ಗಡೆ ತಿರುಗಿ ನೋಡಿಲ್ಲ ಏನು ನಡೀತಾ ಇದೆ ಅಂತ. ಆ್ಯಂಡ್ ದೆರ್ ವಾಸ್ ಅ ಜನರೇಟರ್ ಆಲ್ಸೋ ರನ್ನಿಂಗ್, ಸೊ ಐ ವಾಸ್ ನಾಟ್ ಏಬಲ್ ಟು ಹಿಯರ್ ವಾಟ್ ಇಸ್ ಹ್ಯಾಪನಿಂಗ್. ಆದರೆ ಸಡನ್ ಆಗಿ ನಾನು ಟರ್ನ್ ಮಾಡಿದ ತಕ್ಷಣ ಐ ವಾಸ್ ಲಿಟ್ರಲಿ ಶಾಕ್ಡ್ ಅಂತ ಹೇಳ್ಬೋದು. ಒಂದು 40-50 people ಹ್ಯಾವ್ ಗ್ಯಾದರ್ಡ್ ದೇರ್. ಅವರು ಎಲ್ಲಿಂದ ಬಂದರು, ಹೆಂಗೆ ಬಂದರು ಅಂತ ಗೊತ್ತಾಗ್ತಾನೆ ಇಲ್ಲ, ಬಟ್ ಎವ್ರಿಬಡಿ ವಾಸ್ ಫೀಲಿಂಗ್ ಲೈಕ್ ಎ ಸೆಲಿಬ್ರಿಟಿ ಅಟ್ ದಟ್ ಟೈಮ್. ಸೊ ಇಟ್ ವಾಸ್ ರಿಯಲಿ ಯು ನೋ ಇಂಟ್ರೆಸ್ಟಿಂಗ್. ಆ್ಯಸ್ ಎ ಸಿನಿಮಾಟೋಗ್ರಾಫರ್ ಐ ಫೇಸ್ಡ್ ಲಾಟ್ ಆಫ್ ಚಾಲೆಂಜಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ದ ವೆದರ್, ಇಟ್ ವಾಸ್ ರಿಯಲಿ ರಿಯಲಿ ಹಾಟ್. ಐ ವಾಸ್ ಯು ನೋ ಹ್ಯಾವಿಂಗ್ ಡಿಹೈಡ್ರೇಷನ್. ಎವ್ರಿ ಒಂದು ಹಾಫ್ ಆನ್ ಅವರಲ್ಲಿ ಒಂದು ಶಾರ್ಟ್ ತೆಗೆದ ಮೇಲೆ ಐ ವಾಸ್ ಕೆಪ್ಟ್ ಆನ್ ಆಸ್ಕಿಂಗ್ ವಾಟರ್ ಬೇಕು, ವಾಟರ್ ಬೇಕು ಅಂತ. ಸೊ ಮೈ ಟೀಮ್ ಮೆಂಬರ್ಸ್ ರಿಯಲಿ ಹೆಲ್ಪ್ ಮೀ ಔಟ್ ಯು ನೋ ಇನ್ ಬ್ರಿಂಗಿಂಗ್ ದೋಸ್ ವಾಟರ್ ಆ್ಯಂಡ್ ಎವ್ರಿಥಿಂಗ್ ಯು ನೋ. ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ವೇರ್ ವಿ ಶಾಟ್ ದಿ ಫಿಲಮ್, ದೆರ್ ವಾಸ್ ಲೆಸ್ ಪವರ್ ಸಪ್ಲೈ. ಬೆಳಗ್ಗೆ ಒಂದು 9 o'clock ಪವರ್ ಹೋದರೆ ಇಟ್ ಯೂಸ್ ಟು ಕಮ್ ಅರೌಂಡ್ ಈವ್ನಿಂಗ್ 6. ಸೊ ಏನಾಯಿತು, ಆನ್ ದಿ ಲಾಸ್ಟ್ ಡೇ ಆಫ್ ದ ಶೂಟ್ ವಿ ಹ್ಯಾಡ್ ಅರೌಂಡ್ 30-40% ಆಫ್ ದಿ ಶಾರ್ಟ್ ಟು ಬಿ ಫಿನಿಶ್ಡ್. ಸೊ ಏನಾಯಿತು, ಐ ವಾಸ್ ಶೂಟಿಂಗ್ ಆ್ಯಂಡ್ ಐ ಫೌಂಡ್ ದ ಬ್ಯಾಟ್ರಿ ಟು ಬಿ ಯುನೋ ಲೆಸ್ ದ್ಯಾನ್ 50%. ಆದರೆ ಅದು ನಾನು ಟೀಮ್ ಹತ್ರ ಹೇಳೋಕ್ಕೆ ಹೋಗಿಲ್ಲ, ಯಾಕೆಂದರೆ ಐ ಡಿಂಟ್ ವಾಂಟ್ ಟು ಕ್ರಿಯೇಟ್ ದಟ್ ನೆಗೆಟಿವ್ ಫೀಲ್ ಅಂಡ್ ಫೀಲ್. ಸೊ ಐ ಕಂಟಿನ್ಯೂ ಶೂಟಿಂಗ್. ಸೊ ಇನ್ನೊಂದು ಏನಂದರೆ, ವೆನ್ ಯು ಆರ್ ಪುಟಿಂಗ್ ಸೋ ಮಚ್ ಆಫ್ ಎಫರ್ಟ್, ದೇವರು ನಮಗೆ ಅಷ್ಟೊಂದು ಸಹಾಯ ಮಾಡ್ತಾರೆ. ಸೊ ಆ ದೇವರು ಕೊಟ್ಟ 50% ಬ್ಯಾಟ್ರಿಯಲ್ಲಿ ವಿ ವೆರ್ ಏಬಲ್ ಟು ಕಂಪ್ಲೀಟ್ ದಿ ಎಂಟೈರ್ ಶೂಟ್. ತ್ಯಾಗರಾಜ್ ಇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮೀ, ಬೋತ್ ಪ್ರೊಫೆಷನಲಿ ಆ್ಯಂಡ್ ಪರ್ಸನಲಿ ಆಸ್ ವೆಲ್. ಹಿ ಇಸ್ ಆಲ್ವೇಸ್ ಪಾಸಿಟಿವ್. ಆ ಎನರ್ಜಿಯಿಂದ ದ ಎಂಟೈರ್ ಟೀಮ್ ವಾಸ್ ಏಬಲ್ ಟು ಗಿವ್ ಅ ಪ್ರೊಫೆಷನಲ್ ಔಟ್ಪುಟ್ ಅಂತ ಹೇಳ್ಬೋದು. ದಿ ಅದರ್ ಥಿಂಗ್ ಈಸ್ ಅ ವೆರಿ ಕ್ರಿಯೇಟಿವ್ ಪರ್ಸನ್ ಆ್ಯಂಡ್ ಹಿಸ್ ಆರ್ಟ್ ವರ್ಕ್ಸ್ ಆರ್ ರಿಯಲಿ ರಿಯಲಿ ಅಮೇಝಿಂಗ್ ಅಂತ ಹೇಳ್ಬೋದು. ಈ ಥರ ಒಂದು ಡೈರೆಕ್ಟರ್ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು, ಬಿಕಾಸ್ ಈಸ್ ಯುನೀಕ್ ಇನ್ ದಿಸ್ ವೇ ಆಫ್ ಥಿಂಕಿಂಗ್. ಸೊ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇಫ್ ಟುಡೇ ಇಫ್ ಐ ಆಮ್ ಕಾನ್ಫಿಡೆಂಟ್ ಆಫ್ ಡೂಯಿಂಗ್ ಎ ಮೂವಿ ಆರ್ ಬೀಯಿಂಗ್ ಎ ಪಾರ್ಟ್ ಆಫ್ ಎ ಮೂವಿ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಹಿಮ್ ಅಂತ ಹೇಳ್ಬೋದು. ಐ ಲರ್ನ್ ಫ್ರಮ್ ಹಿಮ್ ದಿ ವೇ ಹಿ ಹ್ಯಾಸ್ ಟೇಕನ್ ಇಸ್ ಲೈಫ್ ಫಾರ್ವರ್ಡ್. ಇಟ್ ಇಸ್ ರಿಯಲಿ ಅಮೇಝಿಂಗ್. ಒಂದು ವಿಶ್ವಲ್ ಪರ್ಸ್ಪೆಕ್ಟಿವಲ್ಲಿ ಹೇಳಬೇಕಂದ್ರೆ, ದಿಸ್ ಮೂವಿ ಹ್ಯಾಸ್ ಅಮೇಝಿಂಗ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ನೇಚರ್ ಫೋಟೋಗ್ರಫೀಸ್. ಆ್ಯಂಡ್ ದಿಸ್ ಮೂವಿ ಆಲ್ಸೋ ಹ್ಯಾಸ್ ಅಮೇಝಿಂಗ್ ಡ್ರೋನ್ ಶಾಟ್ಸ್ ಅಂತ ಹೇಳ್ಬೋದು. ವಿ ಆ್ಯಕ್ಚುಲಿ ಗೋಟ್ ಆ್ಯನ್ ಅಮೇಝಿಂಗ್ ಡ್ರೋನ್ ಆಪರೇಟರ್ ಫ್ರಮ್ ದಿ ಮೂವಿ ಇಂಡಸ್ಟ್ರಿ ಇಟ್ ಸೆಲ್ಫ್ ಟು ಡೂ ದಿ ಡ್ರೋನ್ ಶಾಟ್ಸ್ ಫಾರ್ ದಿ ಮೂವಿ. ದಿಸ್ ಇಸ್ ಅ ವೆರಿ ಎಂಟರ್ಟೈನಿಂಗ್ ಮೂವಿ. ಇದರಲ್ಲಿರೋ ಡೈಲಾಗ್ಸ್ ಆಗಲಿ, ಎನಿ ಆಸ್ಪೆಕ್ಟ್ಸ್ ಆಫ್ ದ ಫಿಲಮ್ ಇಸ್ ರಿಯಲಿ ರಿಯಲಿ ಪ್ರೊಫೆಷನಲ್ ಅಂತ ಹೇಳ್ಬೋದು. One more thing is, this movie could have been made as an art movie, but later I understand the director's dream to make it as an entertainment movie. Yakendra ivaga ond art movie madidre this film will be watched by very few audiences, and there is a social message associated with this movie. So our message only certain 10% of the audience will know it. ಆದರೆ ಇವಾಗ ಒಂದು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಈ ಸೋಷಿಯಲ್ ಮೆಸೇಜ್ನ ನಮಗೆ ಇನ್ನೂ ಜಾಸ್ತಿ ಜನಕ್ಕೆ ನಮಗೆ ರೀಚ್ ಮಾಡ್ಬೋದು. ದಟ್ ಈಸ್ ಅ ರೀಸನ್ ದಿಸ್ ಮೂವಿ ವಾಸ್ ಮೇಡ್ ಆಸ್ ಅನ್ ಎಂಟರ್ಟೈನ್ಮೆಂಟ್ ಮೂವಿ. ಆ್ಯಂಡ್ ಐ ರಿಯಲಿ ವಿಶ್ ದ್ಯಾಟ್ ಯು ನೋ ಯು ವಿಲ್ ಲೈಕ್ ಇಟ್. 5 years ಫ್ರೆಂಡ್ಶಿಪ್ ನಂದು ಅಜಿದ್ದು. ನಾವು ಅವನು ಥಾಮ್ಸನ್ ರೈಟ್ರಲ್ಲೇ ವರ್ಕ್ ಮಾಡ್ತಾ ಇದ್ವಿ. ವರ್ಕ್ ಮಾಡಬೇಕಾದ್ರೆ ನಾವು ಕೆಲಸಕ್ಕಿಂತ ಹೆಚ್ಚಾಗಿ ಫಿಲಮ್ಸ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಇಟ್ ಈಸ್ ಎ ವಂಡರ್ಫುಲ್ ಮೆಮೊರೀಸ್ ಐ ಕ್ಯಾನ್ ಸೇ. ನಮ್ಮ ಟೀಮ್ ಲೀಡರು ಎಷ್ಟೋ ಸಲ ನೀವಿಬ್ಬರು ಸೇರಿ ಒಂದು ಶಾರ್ಟ್ ಮೂವೀಸು ಏನಾದರೂ ಒಂದು ಶೂಟ್ ಮಾಡಿ ಅಂದಾಗ ನಾವು ಕೆಲಸಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಜಿತ್ ಜೊತೆ ನಾನು ಸಾರಿ ಅನ್ನೋ
ಶಾರ್ಟ್ ಮೂವಿಯಲ್ಲಿ ವರ್ಕ್ ಮಾಡಿದ್ದೀನಿ. ಅಜಿತ್ ಏನಾದರೂ ಕಾರ್ಪೊರೇಟ್ ಫೀಲ್ಡಲ್ಲಿ ಇರಲಿಲ್ಲ ಅಂದಿದ್ದರೆ ಟ್ರಸ್ಟ್ ಮೀ, ಹಿ ಶುಡ್ ಬಿ ಎನ್ ವಂಡರ್ಫುಲ್ ಸಿನಿಮೋಟೋಗ್ರಾಫರ್ ಆಫ್ ಅವರ್ ಇಂಡಸ್ಟ್ರಿ. ನಾನು ಅದು ಆಗಲಿ ಅಂತ ತುಂಬ ಆಸೆ ಪಡ್ತೀನಿ. ಯಾಕಂದರೆ ಒಂದು 550D ಹಿಡ್ಕೊಂಡು ನಾವು ಸಾರಿ ಅಂತ ಔಟ್ಪುಟ್ ಕೊಟ್ಟಿದ್ದೀವಿ. ಎಲ್ಲರೂ ಮಾತಾಡಿದ್ರು, ನಾನು ಆ ಚಿತ್ರ ತೋರಿಸ್ದಾಗೆಲ್ಲ ಈಗಲೂ ಕೇಳ್ತಾರೆ ಯಾರು ಡಿ ಒ ಪಿ ಅಂತ ಕೇಳ್ತಾರೆ. ಐ ಫೀಲ್ ಮೈಸೆಲ್ಫ್ ಪ್ರೌಡ್ ನನ್ನ ಸ್ನೇಹಿತನ ಬಗ್ಗೆ ಕೇಳ್ತಾರಲ್ಲ ಅಂತ. ನಾನು ಶ್ರೇಷ್ಠರಿಗೆ ಅಜಿತ್ತೇ ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಅದು ವಿಲೇಜ್ ಕಾನ್ಸೆಪ್ಟನ್ನ ನಾನು ಒಂದು ಸ್ವಲ್ಪ ಕಮರ್ಷಿಯಲಾಗಿ ತೋರಿಸ್ಬೇಕು ಅಂದಾಗ ನನಗೆ ಅಂಥ ಫೋಟೋಗ್ರಫಿ, ಅಂಥ ಡಿ ಒ ಪಿ, ಅಂಥ ಮೈಂಡ್ ಸೆಟ್ಟು, ವೇವ್ ಲೆಂತ್ ಇರೋವಂಥವರೇ ಬೇಕಾಗಿತ್ತು. ನಂದು ಅಜಿದ್ದು ಹೇಗೆ ಅಂದರೆ ವೇವ್ ಲೆಂತು, ಈಗ ನಾನು ಯಾವುದಾದ್ರೂ ಒಂದು ಸೀನ್ ಹೇಳಿದಾಗ ಅವನು ಕನ್ಸ್ಯೂಮ್ ಮಾಡ್ಕೊಂಬಿಡ್ತಾನೆ. ಕನ್ಸ್ಯೂಮ್ ಮಾಡಿಕೊಂಡು ಈ ಶಾರ್ಟ್ಗೆ ಹೀಗೆ ಬೇಕು ಅಂತ ಕೇಳಿದಾಗ ಅದನ್ನ ಒಂದು 4-5 ರೀತಿ ಕೊಡ್ತಾನೆ. ಆಮೇಲೆ ಶೂಟಿಂಗ್ ಟೈಮಲ್ಲೇ ಎಲ್ಲೂ ಕಾಂಪ್ರಮೈಸ್ ಆಗೋಲ್ಲ. ನಾನು ಸುಮ್ಮನಿದ್ರೇ ಶೂಟ್ ಮಾಡೋಣ ಅಂತ ಮಾಡ್ತಾಯಿರ್ತಾರೆ. ಈ ಶೂಟಿಂಗ್ ಪರ್ಟಿಕ್ಯುಲರ್ ಶ್ರೇಷ್ಠರು ಶೂಟಿಂಗ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ 1 week ಅವರು ಊರಿಗೆ ಹೋಗಿದ್ದರು, ಕೇರಳಗೆ ಹೋಗಿದ್ದರು. ಆದರೂ ಹಿಂದಿನ ದಿನ ಬಂದು ನೆಕ್ಸ್ಟ್ ದಿನ ನಮ್ಮ ಟೀಮ್ನ ಜಾಯ್ನ್ ಆಗಿದ್ದರು. ತುಂಬ ತುಂಬ ಚೆನ್ನಾಗಿ ಬಂದಿದೆ ಈ ಪ್ರತಿಯೊಂದು ಶಾರ್ಟು. ಇಟ್ ಈಸ್ ಎ ಸ್ಕ್ರೀನ್ ಬ್ಯೂಟಿ, ಐ ಕ್ಯಾನ್ ಸೇ ಆ್ಯಡೆಡ್ ಫ್ಲೇವರ್ ಟು ದೀಸ್ ಶ್ರೇಷ್ಠರ ಮೂವೀಸ್ ಸಿನಿಮೋಟೋಗ್ರಫಿ. ಆ್ಯಂಡ್ ವಿ ಶಾರ್ಟ್ ಎಂಟೈರ್ ಮೂವಿ ಇನ್ ಸೋನಿ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ದೀವಿ. ಟ್ರಸ್ಟ್ ಮೀ, ಫಿಲ್ಮ್ ಔಟ್ಪುಟ್ ಇರುತ್ತೆ. ಇದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದಕ್ಕೆ ಏನೂ ಇಷ್ಟಪಡಲ್ಲ. ನಾಳೆ ನೀವೇ ಚಿತ್ರ ನೋಡಿದಾಗ ಅವರು ಸಿನಿಮೋಟೋಗ್ರಫಿ ಬಗ್ಗೆ ಮಾತಾಡ್ತೀರ. ಆಲ್ ದ ಬೆಸ್ಟ್ ಅಜಿತ್, ಆ್ಯಂಡ್ ವೇಟ್ ಟು ಗೋ, ಆ್ಯಂಡ್ ವಿ ನೀಡ್ ಟು ವರ್ಕ್ ಟುಗೆದರ್ ಇನ್ ಫ್ಯೂಚರ್ ಫಿಲಮ್ಸ್. ಆ್ಯಂಡ್ ಈ ರಿಲೇಷನ್ಶಿಪ್ ಹಿಂಗೆ ಕಂಟಿನ್ಯೂ ಆಗಲಿ, ನಮ್ಮ ನಿಮ್ಮ ಕಡೆಯಿಂದ ಒಂದು ಬೆಸ್ಟ್ ಔಟ್ಪುಟ್ಸು ಹೀಗೆ ಬರ್ತಾ ಇರಲಿ ಅಂತ ನಾನು ಆಸೆ ಪಡ್ತೀನಿ.